At the same time, Rooks. ಇದು ಇವರ ಎರಡನೇ ಸಿನಿಮಾ ಆಗಿರ್ಬೋದು. Rucks and Rooks and there. That's going to be a new hashtag trend now. That's how we call each other. ಅಂದ್ರೆ ನಾನು ಇದು ಇವ್ರದ್ದು ಎರಡನೇ ಸಿನಿಮಾ ಆಗಿರ್ಬೋದು, ಬಟ್ ದ ಕೈಂಡ್ ಆಫ್ ಎಫರ್ಟ್ ಶಿ ಹಸ್ ಪುಟ್ ಇನ್. ಅಂದ್ರೆ ಇವರು ಇವೊಂದು ಬುಕ್ ಇದೆ, ಅವ್ರು ಅವ್ರು ನೋಟ್ಸ್ ಮಾಡ್ಕೊಂಡಿರೋದು ಆ ಕ್ಯಾರೆಕ್ಟರ್ ಬಗ್ಗೆ. ಎವ್ರಿ ಡೇ ಒಂದು ಕ್ವಶನ್ ಕೇಳೋರು ಅವರು. ಅವ್ರು ಕೇಳೋ ಕ್ವಶನ್ ನನಗೆ ಮನು ಏನು ಅಂತ ಗೊತ್ತಾಗ್ತಿತ್ತು. ಬಿಕಾಸ್ ನಾನು ಹೇಳಿದ್ನಲ್ಲ ಅವಾಗ, ಅಂದ್ರೆ ಅವ್ರು ಎಷ್ಟು ಪ್ರಿಯ ಆಗಕ್ಕೆ ಸಾಧ್ಯನೋ ಅಷ್ಟೇ ನಾನು ಮನವಾಗಕ್ಕೆ ಸಾಧ್ಯ. ಬಿಕಾಸ್ ಒಬ್ಬ ಆಕ್ಟರ್ಗೆ ನೀವು ಆ್ಯಕ್ಟ್ ಮಾಡಬೇಕಾದ್ರೆ ನೀವು ಬಾಯಲ್ಲಿ ಏನು ಮಾತಾಡ್ತೀರ ಅದಕ್ಕಿಂತ ಜಾಸ್ತಿ ಕಣ್ಣಲ್ಲಿ ಏನು ಮಾತಾಡ್ತೀರಲ್ವಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಆ ಲೇವಾದೇವಿ ಕರೆಕ್ಟ್ ಆಗಿದ್ರೆ ಯುನೋ ವೆನ್ ವಿ ಆ್ಯಕ್ಟ್ ಐ ಥಿಂಕ್ ನೀವು ಅಂದರೆ ಆ್ಯಕ್ಟಿಂಗ್ ಇಸ್ ನಥಿಂಗ್ ಬಟ್ ಯುನೋ ರಿಯಾಕ್ಟಿಂಗ್ ಟು ಯುವರ್ ಕೋಸ್ಟ್ ಆಫ್. ಆ್ಯಂಡ್ ನನಗೆ ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಅಂದರೆ ಈ ಥಿಯರಿ ನನಗೆ ಆಲ್ರೆಡಿ ಯಾವತ್ತೂ ಗೊತ್ತಿತ್ತು ದಟ್ ಯುನೋ ಆ್ಯಕ್ಟಿಂಗ್ ಇಸ್ ನಥಿಂಗ್ ಬಟ್ ರಿಯಾಕ್ಟಿಂಗ್. ಕಣ್ಣಲ್ಲಿ ಏನೇನು ನಾವು ಮಾತಾಡ ಈ ಥಿಯರಿ ಯಾವತ್ತೂ ಗೊತ್ತಿತ್ತು. ಬಟ್ ಇನ್ ದಿಸ್ ಫಿಲ್ಮ್ ಐ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಇಟ್. ಆ್ಯಂಡ್ ಯುನೋ ಈವನ್ ಆಫ್ಟರ್ 10 years I have met a co-star, after 10 years I have met a co-star who was actually, who supported me in a lot of ways when it comes to acting, because the way she was, the kind of effort she put in, and so yeah, thank you Rooks. Rooks and Rooks.